ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾಗಳು ಹೆಚ್ಚಾಗಿ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡುತ್ತೆ ಸಿನಿಮಾ ಬಿಡುಗಡೆಯಾದ ಒಂದು ವಾರದೊಳಗೆ ಚಿತ್ರವನ್ನ ಗೆಲುವಿನ ದೊಡಕ್ಕೆ ಸೇರಿಸಬಲ್ಲ ನಟ ದರ್ಶನ್ ಹೀಗಾಗಿ ದರ್ಶನ್ ಜೊತೆಗೆ ಸಿನಿಮಾ ಮಾಡಲು ಆಸೆ ಪಡುವ ನಿರ್ಮಾಪಕರಿಗೇನು ಕಮ್ಮಿ ಇಲ್ಲ ದರ್ಶನ್ ಕಾಲ್ ಶೀಟ್ ಸಿಗುತ್ತೆ ಅಂದ್ರೆ ಅವರು ಕೇಳಿದಷ್ಟು ಸಂಭಾವನೆ ಕೊಟ್ಟು ಸಿನಿಮಾ ಮಾಡಲು ರೆಡಿ ಇರ್ತಾರೆ ಆದ್ರೀಗ ಸ್ಯಾಂಡಲ್ವುಡ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಂಭಾವನೆ ಬಗ್ಗೆ ಸುದ್ದಿಯೊಂದು ಹರಿದಾಡ್ತಾ ಇದೆ ಸಾಮಾನ್ಯವಾಗಿ ಸಿನಿಮಾ ತಂಡ ನಟರಿಗೆ ಕೊಡುವ ಸಂಭಾವನೆ ಬಗ್ಗೆ ಮಾತನಾಡೋದಿಲ್ಲ ಇತ್ತ ಸ್ಟಾರ್ಗಳು ಕೂಡ ತಾವು ಪಡೆದ ಸಂಭಾವನೆ ಬಗ್ಗೆ ಬಗ್ಗೆ ಬಾಯಿ ಬಿಡೋದಿಲ್ಲ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ನಲ್ಲಿ ಒಂದು ಸಿನಿಮಾಗೆ ಸೂಪರ್ ಸ್ಟಾರ್ ಪಡೆದ ಸಂಭಾವನೆ ಜಗತ್ತಿಗೆ ಗೊತ್ತಾಗುತ್ತೆ ಆದರೆ ಕನ್ನಡದ ಸೂಪರ್ ಸ್ಟಾರ್ಗಳು ಆ ಬಿಟ್ಟು ಬಿಟ್ಟುಕೊಡೋದಿಲ್ಲ ಆದರೂ ಎಲ್ಲೋ ಒಂದು ಮೂಲೆಯಲ್ಲಿ ನಟರ ಸಂಭಾವನೆ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಾನೆ ಇರುತ್ತೆ ಈಗ ದರ್ಶನ್ ಕ್ರಾಂತಿ ಸಿನಿಮಾಗೆ ಪಡೆದ ಸಂಭಾವನೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಬಿಡುಗಡೆ ಆಗ್ತಾ ಇರುವ ದೊಡ್ಡ ಸಿನಿಮಾಗಳ ಪಟ್ಟಿಯಲ್ಲಿ ಕ್ರಾಂತಿ ಕೂಡ ಸೇರಿಕೊಂಡಿದೆ ಈ ಹೈಪ್ ಕ್ರಿಯೇಟ್ ಆಗಿದ್ದಕ್ಕೆ ಕಾರಣಗಳಲ್ಲಿ ಒಂದು ದರ್ಶನ್ ಬಾಕ್ಸ್ ಆಫೀಸ್ನಲ್ಲಿ ಸದಾ ಗೆಲುವಿನ ನಗೆಯನ್ನ ಬೀರ್ತಾ ಇರುವ ನಟ ಈ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಆಗುತ್ತೆ ಎನ್ನುವ ನಿರೀಕ್ಷೆ ಇದೆ ಯಜಮಾನ ಕುರುಕ್ಷೇತ್ರ ರಾಬರ್ಟ್ನಂತಹ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿರುವ ದರ್ಶನ್ ಸಂಭಾವನೆಯನ್ನ ಹೆಚ್ಚಿಸಿಕೊಂಡಿದ್ದಾರೆ ಎನ್ನುವ ಮಾತುಗಳು ಗಾಂಧಿನಗರದಲ್ಲಿ ಹರಿದಾಡ್ತಾ ಇದೆ ಕ್ರಾಂತಿ ಚಿತ್ರಕ್ಕೆ ಹಿಂದೆಂದಿಗಿಂತಲೂ ಹೆಚ್ಚು ಸಂಭಾವನೆಯನ್ನ ಪಡೆದಿದ್ದಾರೆ ದರ್ಶನ್ ಅಂತ ಸುದ್ದಿಗಳು ಹರಿದಾಡ್ತಾ ಇದೆ ಸ್ಯಾಂಡಲ್ವುಡ್ನಲ್ಲಿ ಹರಿದಾಡ್ತಾ ಇರುವ ಸುದ್ದಿಗಳ ಪ್ರಕಾರ ಕ್ರಾಂತಿ ಸಿನಿಮಾಗೆ ದರ್ಶನ್ ದೊಡ್ಡ ಸಂಭಾವನೆಯನ್ನೇ ಪಡೆದಿದ್ದಾರೆ ಕ್ರಾಂತಿ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು ಕನ್ನಡ ಸೇರಿದಂತೆ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಹೀಗಾಗಿ ದರ್ಶನ್ ಸಂಭಾವನೆ ಹೆಚ್ಚಿಸಿಕೊಂಡಿದ್ದಾರೆ ಎನ್ನುವುದು ಸದ್ಯದ ಬಿಸಿ ಬಿಸಿ ಚರ್ಚೆ ಶೈಲಜಾ ನಾಗ್ ಹಾಗೂ ಬಿ ಸುರೇಶ್ ನಿರ್ಮಾಣ ಮಾಡ್ತಾ ಇರುವ ಈ ಸಿನಿಮಾಗೆ ದರ್ಶನ್ ಬರೋಬ್ಬರಿ ಹನ್ನೆರಡು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಈ ಬಗ್ಗೆ ಚಿತ್ರತಂಡ ಹಾಗೂ ದರ್ಶನ್ ಕಡೆಯಿಂದ ಅಧಿಕೃತ ಮಾಹಿತಿ ಮಾತ್ರ ಸಿಕ್ಕಿಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಂಭಾವನೆಯನ್ನ ಹೆಚ್ಚಿಸಿಕೊಂಡಿರುವುದು ಕನ್ನಡ ಸಿನಿಮಾಗಳ ಗಳಿಕೆಯನ್ನ ಹೇಳುತ್ತವೆ ಅದರಲ್ಲೂ ಇತ್ತೀಚೆಗೆ ದರ್ಶನ್ ನಡೆಸಿದ ಶೇಕಡಾ ತೊಂಬತ್ತರಷ್ಟು ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿವೆ ದರ್ಶನ್ ಖಾತೆಯಲ್ಲಿ ಎರಡು ನೂರು ಕೋಟಿ ಗಳಿಸಿದ ಸಿನಿಮಾಗಳಿವೆ ಈ ಹಿಂದೆ ತೆರೆ ಕಂಡಿದ್ದ ದರ್ಶನ್ ಐವತ್ತನೇ ಸಿನಿಮಾ ಕುರುಕ್ಷೇತ್ರ ನೂರು ಕೋಟಿ ಗಳಿಸಿತ್ತು ಇತ್ತೀಚೆಗೆ ಬಿಡುಗಡೆಯಾಗಿದ್ದ ರಾಬರ್ಟ್ ಸಿನಿಮಾ ಕೂಡ ನೂರು ಕೋಟಿಯನ್ನ ದಾಖಲಿಸಿತ್ತು ಕ್ರಾಂತಿ ತಂಡವೇ ನಿರ್ಮಿಸಿದ್ದ ಯಜಮಾನ ಬಾಕ್ಸ್ ಆಫೀಸ್ನಲ್ಲಿ ಅರವತ್ತು ಕೋಟಿ ದಾಟಿದೆ ಅಂತ ಹೇಳಲಾಗಿತ್ತು ದರ್ಶನ್ ಸಿನಿಮಾ ಗಲ್ಲಾಪೆಟ್ಟಿಗೆಯಲ್ಲಿ ಗೆಲ್ತಾ ಇರುವುದರಿಂದ ಕ್ರಾಂತಿಗೆ ಹನ್ನೆರಡು ಕೋಟಿ ಸಂಭಾವನೆಯನ್ನ ಪಡೆದಿರುವ ಸಾಧ್ಯತೆಯನ್ನ ಕೂಡ ತಳ್ಳಿ ಹಾಕುವಂತಿಲ್ಲ